ಏನಾದರೂ ಜನಗಳ ಇಶ್ಯೂ ಇಟ್ಕೊಂಡು ಕೆಲಸ ಮಾಡ್ಲಿ, ನಾವು ಗೌರವ ಕೊಡ್ತೇವೆ, ಸ್ವಾಗತ ಮಾಡ್ತೇವೆ, ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ದಿನಾ ಬೆಳಿಗ್ಗೆ ಎದ್ರೆ ಜನಗಳನ್ನ ಯಾವುದೋ ದಾರಿಗೆ ಎಳ್ಕೊಂಡು ಹೋಗೋದ್ರಿಂದ ರಾಜ್ಯಕ್ಕೆ ಇದರಿಂದ ನಯಾ ಪೈಸ ಲಾಭ ಇಲ್ಲ, ಜನಕ್ಕೂ ಲಾಭ ಇಲ್ಲ. ಜನಗಳು ಕಲ್ಸದ ಕಡೆಗೆ ದಯವಿಟ್ಟು ನಾವೆಲ್ಲರೂ ಗಮನ ಕೊಡೋಣ. ಏನೋ ಅದರಿಂದ 4 ಪೈಸ ಯಾರೋ ಒಬ್ಬರಿಗಾನ ಪ್ರಯೋಜನ ಆಗುತ್ತೆ. ನೋಡಿ ಅವರು ದಯವಿಟ್ಟು ಈಗ ಇಷ್ಟೊತ್ತು ತಾವು ಕೇಳಿದ್ರಿ, ಜನಗಳಿಗೆ ಸಂಬಂಧ ಇರುವಂತ ವಿಷಯಗಳನ್ನು ತಾವು ಕೇಳಿದಿರಿ, ನಾವು ಸ್ವಾಗತ ಮಾಡ್ತೇವೆ. ಯಾಕೆ ದುರಸ್ತಾಗಿಲ್ಲ, ಯಾಕೆ ಕಡತ ವಿಲೇವಾರಿ ಆಗಿಲ್ಲ, ಅಗರಣ ಆಗಿದೆ, ಇದರಿಂದ ಜನಕ್ಕೆ ಏನಾದರೂ ಪ್ರಯೋಜನ ಆಗುತ್ತೆ? ಯತೀಂದ್ರ ಅವರು ಅವರ ಕ್ಷೇತ್ರದಲ್ಲಿ ಯಾವ ಸ್ಕೂಲ್ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಕೊಟ್ಟಿದ್ದಕ್ಕೆ ಅದರ ಬಗ್ಗೆ ನಾವೆಲ್ಲ ಸಮಯ ಕಳೆದ್ರೆ ಇದರಿಂದ ರಾಜ್ಯದ ಜನರಿಗೆ ಏನಾದರೂ 4 ಪೈಸ ಪ್ರಯೋಜನ ಇದೆಯಾ ಹೇಳಿ? ನಿಮ್ಮ ಸಮಯ ನಮ್ಮ ಸಮಯ ಜನಕ್ಕೆ ಅನುಕೂಲ ಆಗೋದ್ರ ಕಡೆಗೆ ಕೊಟ್ಟರೆ ಏನನ ಲಾಭ ಆಗುತ್ತೆ? ಅವರು ಮಾನ್ಯರ ಬಗ್ಗೆ ಕಳೆದ ಚುನಾವಣೆಯಲ್ಲಿ ಜನ ತೀರ್ಮಾನ ಕೊಟ್ಟಿದ್ದಾರೆ. ನೀವು ತೀರ್ಮಾನ ಕೊಟ್ಟಿದ್ದೀರೋ ಇಲ್ವೋ, ಈ ರಾಜ್ಯದ ಜನ ಅವ್ರ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಮನವಿ ಮಾಡ್ತೇನೆ, ತಮಗೂ ಮನವಿ ಮಾಡ್ತೇನೆ. ಇವೆಲ್ಲ ಮಾತಾಡೋದ್ರಿಂದ ರಾಜ್ಯದ ಜನಗಳ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ, ಬಿಟ್ಟರೆ ಯಾವುದು ಜನಗಳ ಉಪಯೋಗಕ್ಕೆ ಬರುವಂತಹದ್ದು ನಯಾ ಪೈಸಾನೂ ಇದರಲ್ಲಿ ಇಲ್ಲ. ಸುಮ್ಮನೆ ಅವ್ರು ಏನೇನೋ ಒಂದು ದಿನಕ್ಕೆ ಒಂದೊಂದು ಆರೋಪ ಮಾಡೋದು, ನೀವು ನಾವು ಅದ್ರ ಬಗ್ಗೆ ಸಮಯ ಕಳೆಯೋದು, ಇದರಿಂದ ಜನಗಳ ಸಮಯ ಹಾಳಾಗ್ತಾ ಇದೆ. ಏನಾದರೂ ಜನಗಳ ಸಮಸ್ಯೆ ಇದ್ರೆ ಮಾತಾಡೋಣ, ಜನಗಳ ಸಮಸ್ಯೆ ಪರಿಹಾರ ಮಾಡೋಣ. ಅವರು ಕೂಡ ಜನಗಳ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡಲಿ. ಯತೀಂದ್ರ ಯಾವ ಸ್ಕೂಲ್ ಬಿಲ್ಡಿಂಗ್ ಪ್ರಪೋಸ್ ಮಾಡ್ದ ಅಂತ ಮಾತಾಡೋದ್ರಲ್ಲಿ ಏನಾದರೂ ಯಾರಿಗಾದ್ರೂ ಲಾಭ ಇದೆಯಾ ರಾಜ್ಯದಲ್ಲಿ ಜನಗಳಿಗೆ? ಏನಾದರೂ ಜನಗಳ ಇಶ್ಯೂ ಇಟ್ಕೊಂಡು ಕೆಲಸ ಮಾಡಲಿ, ನಾವು ಗೌರವ ಕೊಡ್ತೇವೆ, ಸ್ವಾಗತ ಮಾಡ್ತೇವೆ, ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ದಿನಾ ಬೆಳಿಗ್ಗೆ ಎದ್ರೆ ಜನಗಳನ್ನ ಯಾವುದೋ ದಾರಿಗೆ ಎಳ್ಕೊಂಡು ಹೋಗೋದ್ರಿಂದ ರಾಜ್ಯಕ್ಕೆ ಇದರಿಂದ ನಯಾ ಪೈಸ ಲಾಭ ಇಲ್ಲ, ಜನಕ್ಕೂ ಲಾಭ ಇಲ್ಲ. ಜನಗಳು ಕಲ್ಸದ ಕಡೆಗೆ ದಯವಿಟ್ಟು ನಾವೆಲ್ಲರೂ ಗಮನ ಕೊಡೋಣ. ಏನೋ ಅದರಿಂದ 4 ಪೈಸ ಯಾರೋ ಒಬ್ಬರಿಗಾನ ಪ್ರಯೋಜನ ಆಗುತ್ತೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.